ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ದೇವರುಗಳಿಗೆ ಕೈ ಮುಗಿದಿ ನಿಮ್ಮ ಕಾಲು ಮುಗಿದಿ ಹೇಳ್ತೇನೆ. ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ತೇನೆ. ಈ ಕ್ಷೇತ್ರ ಚೆನ್ನಾಗಿರಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇವತ್ತೇನು ಬೆಂಗಳೂರಿನ ಹಳೆ ಬೆಂಗಳೂರು ಸುಮಾರು 50 ವರ್ಷಗಳಿಂದ ಅಭಿವೃದ್ಧಿ ಆಗಿದೆ, ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸರ್ಕಾರ ಇದೆ. ಖಂಡಿತವಾಗ್ಲೂ ನನ್ನ ಮೇಲೆ ಏನು ನಂಬಿಕೆ ಇಟ್ಟು ಇವತ್ತು ತಾವು ಮತ ನೀಡಿದ್ದೀರಿ, ಆದರೆ ನಾನು ಖಂಡಿತವಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡುವಂಥ ಕೆಲಸ ಮಾಡ್ತೇನೆ. ಇವತ್ತಿಂದ 20 ಗಂಟೆಗಳ ಕಾಲ ಈ ಕ್ಷೇತ್ರಕ್ಕೆ ನಾನು ಸೇವೆ ಮಾಡ್ತೀನಿ. ಹಗಲು ಇರುಳು ಏನು ನಮಗೆ ಇನ್ನೂ 2.5 ವರ್ಷ ಅವಧಿ ಇದೆ, ಅಷ್ಟರೊಳಗಡೆ ನನ್ನ ಶಕ್ತಿ ಮೀರಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿ ಈ ಕ್ಷೇತ್ರದ ಜನರ ಋಣ ತೀರಿಸೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ. ಸರ್, ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಮತಗಳು ಬಂದಿರುವಂಥದ್ದು? ಕಳೆದ ಬಾರಿ ಸುಮಾರು 26,000 ಲೀಡ್ ಬಂದಿತ್ತು, ಈ ಸಾರಿ ಸುಮಾರು 57,000 ಲೀಡ್ ಬಂದಿದೆ. ಇದು ನನ್ನ ಕ್ಷೇತ್ರದ ಮತದಾರ ದೇವರುಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಮೊದಲನೇ ಚುನಾವಣೆ 17,000, ಎರಡನೇ ಚುನಾವಣೆ 26,000, ಮೂರನೇ ಚುನಾವಣೆ 57,000. ನಾನು ಖಂಡಿತವಾಗ್ಲೂ ಹೇಳ್ತೇನೆ, ನನ್ನ ಈ ಮತದಾರ ದೇವರ ಋಣನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಈ ಗೆಲುವಿಗೆ ಕಾರಣ ಏನು ಅಂತ ಹೇಳ್ತೀರಾ ಸರ್? ಗೆಲುವಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೂ ಎಲ್ಲ ಸಚಿವರು, ಶಾಸಕ ಮಿತ್ರರು ಎಲ್ಲರೂ ಸಹ ಹಾಗೂ ಭಾಳಷ್ಟು ಜನ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು, ನಮ್ಮ BJP ಪಕ್ಷದ ಮುಖಂಡರುಗಳು ಪ್ರತಿಯೊಬ್ಬರಿಗೂ ನಾನು ಈ ಒಂದು ಅಂತರನ ಅವ್ರಿಗೆ ಅರ್ಪಿಸ್ತೇನೆ. ಘಟನೆಗಳೆಲ್ಲ ಕೂಡ ಬಹಳ ನಿಮ್ಮ ವಿರುದ್ಧ ಪ್ರಚಾರ ಮಾಡಿದ್ರು, ಪ್ರತಿಸ್ಪರ್ಧಿಗೆ ಏನು ಹೇಳ್ತಾರೆ ಸರ್ ಈ ಟೈಮ್? ಪ್ರತಿಸ್ಪರ್ಧಿಗೆ ನಾನು ಹೇಳೋದು ಒಂದೇ ಮಾತು, ನಿಜ ಮಾತಾಡಿ, ಸತ್ಯ ಮಾತಾಡಿ. ಕೊನೆಯ ಕ್ಷಣದಲ್ಲಿ ನಾನು ಬಳಸ್ತೇ ಇರುವಂಥ ಪದನ ಬಳಸಿದ್ದೀನಿ ಅಂತ ಕಣ್ಣೀರು ಹಾಕಿದ್ರಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದೂ ಇಲ್ಲ. ಇನ್ನು ಮುಂದಕ್ಕೆ ಇಂಥ ತಪ್ಪುಗಳನ್ನ ಮಾಡೋದು ಬೇಡ. ನನ್ನ ಬಾಯಿನಲ್ಲಿ ನನ್ನ ಕೊನೆ ಉಸಿರಿರೋವರೆಗೂ ನಾನು ಯಾವುದೇ ಹೆಣ್ಣುಮಗಳಿಗೆ ಮುಂಡೆ ಅಂತ ಬೈದಿಲ್ಲ, ಬೈಯೋದು ಇಲ್ಲ. ಅಂಥ ಪಾಪದ ಕೆಲಸ, ಅಂಥ ಪಾಪದ ಮಾತು ನನ್ನ ಬಾಯಲ್ಲಿ ಬರಲ್ಲ. ಆದರೆ ಅಂಥ ಪಾಪದ ಒಂದು ಪದನ ನಾನು ಉಪಯೋಗಿಸಿದ್ದೀನಿ ಅಂತ ನೀವು ಕಣ್ಣೀರು ಹಾಕಿದ್ರಿ. ಇನ್ನು ಮುಂದಕ್ಕಾದರೂ ಸತ್ಯ ಮಾತಾಡಿ, ನ್ಯಾಯವಾಗಿ ನಿಜ ಮಾತಾಡಿದ್ರೆ ಖಂಡಿತವಾಗ್ಲೂ ಯಾವ ಹೆಣ್ಣುಮಗಳೇ ಆಗಲಿ ಸುಳ್ಳು ಮಾತಾಡುತ್ತೆ. ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಹೋಗ್ತೀರಾ? ಈಗ ನಾನು ಮೊದಲು ನಮ್ಮ ಫಲಿತಾಂಶ ಪ್ರಕಟ ಆಗೋದಕ್ಕೆ ಅಲ್ಲಿ ಒಂದು ಸರ್ಟಿಫಿಕೇಟ್ ತೊಗೊಳ್ತೇನೆ. ಅದಾದ ನಂತರ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ BJP ಪಕ್ಷದ ಕಚೇರಿಗೆ ಹೋಗಿ ಆ ಕಚೇರಿಯ ಒಂದು ನಮ್ಮ BJP ಪಕ್ಷದ ಕಚೇರಿಗೆ ಒಂದು ಕೈ ಮುಗಿದು ಮುಂದಿನ ಕೆಲಸ ಪ್ರಾರಂಭಿಸಿದೆ. ಅದು ನಮ್ಮ ಮುಖ್ಯಮಂತ್ರಿಗಳಿಗೆ ಸೇರಿದಂಥ ವಿಷಯ. ನಾನು ಇಂಥ ಖಾತೆ ಆಗಲಿ ಇಂಥ ಸಚಿವ ಸ್ಥಾನ ಆಗಲಿ ಅಂತ ಕೇಳೋದು ಅದು ನನ್ನ ಧರ್ಮನೂ ಅಲ್ಲ, ನನ್ನ ಸಂಸ್ಕೃತಿನೂ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಅವ್ರು ಏನು ಬೇಕಾದ್ರೂ ತೀರ್ಮಾನ ತಗೋಬೋದು, ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ. ಖಂಡಿತವಾಗ್ಲೂ ನಾನು ಇವತ್ತವರೆಗೂ ನನ್ನ ಬಾಯಿಯಿಂದ ಇಂಥ ಖಾತೆ ಬೇಕು ಅಂತ ನಾನು ಯಾವುದು ಹೇಳೂ ಇಲ್ಲ, ಹೇಳೋದು ಇಲ್ಲ. ಮೊನ್ನೆ ಕೆಲವು ಪತ್ರಿಕೆಗಳಲ್ಲಿ ಯಾವುದೇದೋ ಬಂದಿದೆ ಅಂತ ಹೇಳಿದ್ರು, ಅದೆಲ್ಲ ಸತ್ಯಕ್ಕೆ ದೂರವಾಗಿರುವಂಥದ್ದು. ಮುಖ್ಯಮಂತ್ರಿಗಳು ಇದು ಅಂತಿಮ ತೀರ್ಮಾನ, ಅವ್ರದ್ದೇ ಇದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ YouTube ಚಾನೆಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.